ಆದಿಶಕ್ತಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ಈ ಮೂರು ರಾಶಿಗಳಿಗೆ ಇವತ್ತಿನ ದಿನವೆಲ್ಲ ಶುಭದಾಯಕ, ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅಖಂಡ ಜಯವನ್ನು ಈ ಮೂರು ರಾಶಿಯವರು ಪಡೆಯಲಿದ್ದಾರೆ. ಈ ರಾಶಿಗಳು ಯಾವುದು, ದೇವಿಯ ಕೃಪೆ ಯಾವ ರಾಶಿಗಿದೆ ಅಂತ ತಿಳಿಯೋಣ ಬನ್ನಿ. ಮೊದಲಿಗೆ ವೃಷಭ ರಾಶಿ, ಇವತ್ತು ಆರ್ಥಿಕ ಪ್ರಗತಿಯನ್ನು ನೀವು ಕಾಣಲಿದ್ದೀರಿ. ಇವತ್ತು ಮನೆಯಲ್ಲಿ ವೈವಾಹಿಕ ಜೀವನದಲ್ಲಿ ಸಮಾಧಾನ ಅನ್ನೋದು ನಿಮಗೆ ದೊರೆಯುತ್ತೆ. ಅನ್ಯರ ವಿಚಾರದಿಂದ ಆದಷ್ಟು ನೀವು ದೂರ ಇರಬೇಕು. ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸಂತೋಷ ಅನ್ನೋದು ಸಿಗುತ್ತೆ ನಿಮಗೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಮಸ್ಯೆಗಳು ಕಳೆಯುತ್ತೆ, ಸಾಲಗಳು ಅನ್ನೋದು ತೀರುತ್ತೆ. ಬಂಧು ಬಾಂಧವರಿಂದ ಅಂದರೆ ನಿಮ್ಮ ಸಂಬಂಧಿಕರಿಂದ ಇವತ್ತು ಅನುಕೂಲಗಳನ್ನು ನೀವು ಪಡಿತೀರಾ. ಬೆನ್ನು ನೋವಿನ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಆರೋಗ್ಯ ವೃದ್ಧಿಯಾಗಲಿದೆ ನಿಮಗೆ. ಇವತ್ತು ಹಣಕಾಸಿನ ವಿಚಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡಿತೀರಾ. ಇನ್ನು ಎರಡನೆಯದಾಗಿ ಸಿಂಹರಾಶಿ, ಇವತ್ತು ಸಿಂಹರಾಶಿಯ ಹೆಣ್ಣು ಮಕ್ಕಳಿಗೆ ಅನುಕೂಲಕರವಾದಂತಹ ದಿನ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ವ್ಯಾಪಾರದಲ್ಲಿ ನೆಮ್ಮದಿಯನ್ನು ಸಿಗುತ್ತೆ ಇವತ್ತು ನಿಮಗೆ. ಆಸ್ತಿಯಿಂದ ಲಾಭವನ್ನು ಪಡಿತೀರಾ. ಪಿತ್ರಾರ್ಜಿತ ಆಸ್ತಿ ಇದ್ದರೆ ನಿಮಗೆ ಬರಬೇಕಾದಂತಹ ಆಸ್ತಿ ಅನ್ನೋದು ನಿಮ್ಮ ಕೈ ಬಂದು ಸೇರುತ್ತೆ. ಕೋರ್ಟ್ ಕೇಸ್, ವ್ಯಾಜ್ಯಗಳಲ್ಲಿ ಕೋರ್ಟ್ ಅಥವಾ ಕೇಸ್ ಏನಾದರೂ ನಡೀತಾ ಇದ್ದರೆ ಅದು ನಿಮ್ಮ ಕಡೆ ಆಗುತ್ತೆ. ಜಯ ಅನ್ನೋದು ನಿಮ್ಮ ಕಡೆ ಇದೆ ಕೋರ್ಟ್ ಕೇಸ್ ವಿಚಾರದಲ್ಲಿ. ಇನ್ನು ರೈತರಿಗೆ ಇವತ್ತು ಸಿಂಹರಾಶಿಯ ರೈತರಿಗೆ, ಕೃಷಿಕರಿಗೆ ಅನುಕೂಲಕರವಾದಂತಹ ದಿನ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಜಯ ಇದೆ ಈ ದಿನವೆಲ್ಲ. ಸಿಂಹರಾಶಿಯವರಿಗೆ ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ಸಮಾಧಾನಕರ ಹಾಗೂ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಮೂರನೇದಾಗಿ ಕೊನೆಯದಾಗಿ ಮಕರ ರಾಶಿ. ಮಕರ ರಾಶಿಯವರು ಇವತ್ತು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದ್ಭುತವಾದಂತಹ ಫಲಗಳನ್ನು ಪಡೀತಾರೆ. ಎಲ್ಲ ಕೆಲಸದಲ್ಲೂ ಕೂಡ ಜಯ ಅನ್ನೋದು ಸಿಗುತ್ತೆ. ಕಬ್ಬಿಣ ವ್ಯಾಪಾರಸ್ಥರಿಗೆ ಇವತ್ತು ಲಾಭದಾಯಕ ದಿನ. ಚಾಲಕರಿಗೆ ಇವತ್ತು ಲಾಭದಾಯಕ ದಿನ. ಯಾರು ಡ್ರೈವರ್ಸ್ ಇದ್ದರೆ, ಡ್ರೈವಿಂಗ್ ವೃತ್ತಿ ಚಾಲಕರಾಗಿದ್ದರೆ ಅಂಥವ್ರಿಗೆ ಇವತ್ತು ಅದೃಷ್ಟದ ದಿನ ಅಂತ ಹೇಳ್ಬೋದು. ಜೊತೆಗೆ ಸರ್ಕಾರಿ ನೌಕರರಿಗೆ ವಿಶೇಷವಾದಂಥ ಲಾಭದಾಯಕ ದಿನ ಅಂತ ಹೇಳ್ಬೋದು. ಮಕರ ರಾಶಿಯವರಿಗೆ ಕೊಟ್ಟಂತಹ ದುಡ್ಡು ಅನ್ನೋದು ಕೈ ಬಂದು ಸೇರುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಮಕ್ಕಳಿಂದ ಸಿಹಿ ಸುದ್ದಿ ಒಂದನ್ನು ನೀವು ಕೇಳ್ತೀರ ಇವತ್ತು. ಮಕರ ರಾಶಿಯವರಿಗೆ ಚಾಮುಂಡೇಶ್ವರಿ ದೇವಿಯ ಅನುಗ್ರಹದಿಂದ ಇವತ್ತು ಉತ್ತಮ ಬಾಂಧವ್ಯ ಅನ್ನೋದು ಬೆಸೆಯುತ್ತೆ. ಜನಗಳೊಂದಿಗೆ ಉತ್ತಮವಾಗಿ ಈ ದಿನವನ್ನು ನೀವು ಕಳಿತೀರಾ. ನೋಡಿದ್ರಲ್ಲ, ಈ ಮೂರು ರಾಶಿಯವರಿಗೆ ಇವತ್ತಿನ ದಿನ ವಿಶೇಷವಾದಂಥ ಲಾಭದಾಯಕ ದಿನ ಅಂತ ಹೇಳ್ಬೋದು. ದೇವಿಯ ಅನುಗ್ರಹದಿಂದ ಈ ದಿನವೆಲ್ಲ ಶುಭ ಫಲಗಳನ್ನು ನೀವು ಕಾಣ್ತೀರಾ. ಇನ್ನು ಉಳಿದ ರಾಶಿಗಳು ಕೂಡ ಶುಭ ಫಲಗಳನ್ನು ಕಾಣ್ತಾರೆ, ಆದರೆ ಕೆಲವು ಮಿಶ್ರ ಫಲಗಳು ಕಂಡು ಬರ್ತಾ ಇದೆ ಇವತ್ತಿನ ಈ ವಿಶೇಷವಾದ ದಿನ. ಭವಿಷ್ಯ ಮಾಹಿತಿ ನಿಮಗೆ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ತಪ್ಪದೇ ಜೈ ಚಾಮುಂಡೇಶ್ವರಿ ಅಂತ ಬರೆದು ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.